ಪೂಜ್ಯಾಯ ರಾಘವೇಂದ್ರಾಯ. ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು, ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರು ಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈರಾಯರ, ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕ. ನಮಸ್ಕಾರ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನನ್ನ ಅಂತರಂಗ ದೈವ ಶ್ರೀ ರಾಘವೇಂದ್ರ ಗುರುಗಳ ಪರಿಪೂರ್ಣವಾದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದು ಏಕಾದಶಿಯ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ. ಇದು ರಿಕ್ವೆಸ್ಟ್ ವಿಡಿಯೋ. ಮತ್ತು ನಮ್ಮ ಗುರುರಾಯರು ಸ್ವಪ್ನದಲ್ಲಿ ಬರಬೇಕು ಅಂದರೆ ಯಾವ ವ್ರತ ಮಾಡಬೇಕು ಅಕ್ಕ, ಹೇಳ್ಕೊಡಿ ಅಕ್ಕ ಅಂತ ಹೇಳಿ ನಿನ್ನೆ ತುಂಬ ಕಮೆಂಟ್ ಬಂದಿತ್ತು. ಆ ವಿಷಯವಾಗಿ ನನ್ನ ಚಾನಲ್ನೇ ತುಂಬ ದಿನಗಳ ಹಿಂದೆ ನನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಗುರುರಾಯರ ಸಮಗ್ರ ಮಾಹಿತಿಯನ್ನು ನೀವು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ಒಂದೊಂದೇ ನೀವು ನೋಡ್ತೀನಿ ಅಂದರೂ ಕೂಡ ಸ್ವಲ್ಪ ಹಳೆ ವಿಡಿಯೋಸ್ಗಳಿಗೆ ಹೋದರೆ ರಾಯರ ಪರಿಪೂರ್ಣವಾದ ಮಾಹಿತಿಯನ್ನು ನಾನು ಶೇರ್ ಮಾಡಿಕೊಂಡಿದ್ದೀನಿ. ಹಾಗೆ ಒಂದು ರಿಕ್ವೆಸ್ಟ್ ಮೇರೆಗೆ ನಾನು ಸಂಕ್ಷಿಪ್ತವಾಗಿ, ನಮ್ಮ ಗುರುರಾಯರು ನಮ್ಮ ಸ್ವಪ್ನದಲ್ಲಿ ಬರಬೇಕು ಅನ್ನೋದಾದರೆ ನಾವು ಯಾವ ಸೇವೆ ಮಾಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚಿತವಾಗಿ ಏಕಾದಶಿ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಇವತ್ತು ವಿಶೇಷ ಏಕಾದಶಿ ಅಲ್ವಾ, ಇವತ್ತು ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇರ್ತೀರಾ, ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಅದಕ್ಕೋಸ್ಕರ ನಾನು ಏಕಾದಶಿ ವಿಡಿಯೋಗಳನ್ನ ಇತ್ತೀಚೆಗೆ ತರ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ತುಂಬ ದಿನಗಳಿಂದೇ ನಾನು ಏಕಾದಶಿಯ ಮಹತ್ವವನ್ನು ಆಚರಣೆ ಬಗ್ಗೆ ಕೂಡ ನಾನು ನನ್ನ ಚಾನಲ್ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಸಂಕ್ಷಿಪ್ತವಾಗಿ ಯಾಕೆ ಹೇಳಬೇಕು ಅಂತ ಹೇಳಿದ್ರೆ, ತುಂಬ ಮೆಸೇಜ್ ಬಂದಿತ್ತು. ಅದಕ್ಕೋಸ್ಕರ ನಮ್ಮ ರಾಯರನ್ನ ನಾವು ಏಕಾದಶಿ ಎಂದು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನಿಮ್ಗೆ ಗೊತ್ತಿರೋ ಹಾಗೆ ಏಕಾದಶಿ ಎಂದು ಯಾವುದೇ ನಮ್ಮ ರಾಯರ ಮಠಗಳಲ್ಲಿ ತೀರ್ಥ ಪ್ರಸಾದ ಮಂತ್ರಾಕ್ಷತೆ ಏನು ಕೂಡ ಸಿಗಲ್ಲ, ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಲ್ವಾ. ಹಾಗೆ ನಮ್ಮ ಮನೆಗಳಲ್ಲಿ ಏಕಾದಶಿ ಆಚರಣೆ ಹೇಗಿರಬೇಕು ಅಂತ ಹೇಳಿದ್ರೆ, ಏಕಾದಶಿಲಿ ನೈವೇದ್ಯ ಬೇಡ, ನೀರು ಕೂಡ ಇಡಬಾರ್ದು, ಹೂವಿನ ಅಲಂಕಾರ ಬೇಡ, ಗಂಧ ಹಚ್ಚುವುದು ಬೇಡ, ತುಳಸಿ ಹಾಗೂ ದೀಪ ಸಮರ್ಪಣೆ ಅಷ್ಟೇ ಮೀಸಲಾಗಿರಬೇಕು. ಅಂದರೆ ಏಕಾದಶಿ ದಿನದ ರಾಯರ ಪೂಜೆ ಅಂತ ಹೇಳಿದ್ರೆ, ನಾವು ಏಕಾದಶಿ ದಿನದಂದು ತುಳಸಿ ಮತ್ತು ದೀಪಗಳು ಮಾತ್ರ ಅರ್ಪಿಸಬೇಕು. ಹೂವು, ಹಣ್ಣು, ಮಂತ್ರಾಕ್ಷತೆ, ಗಂಧ, ನೀರು, ಹಾಲು ಮುಂತಾದವುಗಳನ್ನು ಅರ್ಪಿಸಬಾರ್ದು. ನಾವು ವಿಷ್ಣುವಿಗೆ ನೈವೇದ್ಯ ಅರ್ಪಣೆ ಮಾಡಬೇಕು, ನಮ್ಮ ಕುಲದೇವರಿಗೆ ನೈವೇದ್ಯ ಅರ್ಪಣೆ ಮಾಡಬೇಕು, ನಮ್ಮ ಗುರುರಾಯರಿಗೆ ನಾವು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ತಿಳಿಸಿರುವಂಥದ್ದುಗಳನ್ನ ನೈವೇದ್ಯ ಇಡುವ ಹಾಗಿಲ್ಲ. ಯಾಕಂದರೆ ಶ್ರೀ ಗುರು ರಾಘವೇಂದ್ರರು ಇಂದಿಗೂ ಕೂಡ ಮೂಲ ಬೃಂದಾವನದಲ್ಲಿ ಜೀವಂತವರಾಗಿದ್ದಾರೆ, ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದಾರೆ. ನಾವು ಅವರ ಉಪವಾಸಕ್ಕೆ ಗೌರವ ನೀಡಬೇಕೆಂದರೆ ಅವರಿಗೆ ಹೂವು, ನೈವೇದ್ಯ ಮತ್ತು ಏನು ಕೂಡ ಮಾಡಬಾರ್ದು. ಏಕಾದಶಿ ದಿನಗಳು ಮಂತ್ರಾಲಯದ ಮಠದ ಪಂಚಾಂಗದಲ್ಲಿ ಇರುತ್ತವೆ, ಅದನ್ನು ಅನುಸರಿಸಿ ನಾವು ತಕ್ಕ ಆಚರಣೆಗಳನ್ನು ಮಾಡ್ಕೋಬೇಕು. ಹಾಗೆ ಇಲ್ಲಿವರೆಗೆ ನಾವು ತಿಳಿಯದೇ ಮಾಡಿದ್ದರೆ ತಪ್ಪೇನೂ ಇಲ್ಲ, ಯಾಕಂದರೆ ನಮ್ಮ ಗುರುರಾಯರು ಅತ್ಯಂತ ದಯಾಳುಗಳಲ್ವೇ. ಆದರೆ ತಿಳಿದ ಮೇಲೂ ಕೂಡ ನಾವು ತಪ್ಪು ಮಾಡೋದು ಬೇಡ. ಇನ್ನು ಮುಂದೆ ಆದರೂ ಬನ್ನಿ, ಸರಿಯಾದ ರೀತಿಯಲ್ಲಿ ನಾವೆಲ್ಲರೂ ಕೂಡ ರಾಯರ ಸೇವೆ ಮಾಡೋಣ, ಅವರ ಪರಿಪೂರ್ಣ ಅನುಗ್ರಹಕ್ಕಾಗಿ. ಇನ್ನು ವಿಶೇಷವಾಗಿ ಸ್ನೇಹಿತರೆ, ನಾನು ನಿನ್ನೆ ಮೊನ್ನೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಸ್ವಪ್ನದಲ್ಲಿ ರಾಯರು. ಇದನ್ನು ಈ ವಿಡಿಯೋನ ನೋಡಿ ತುಂಬ ಜನ ನನಗೆ, ರಾಯರು ನಮಗೆ ನಾವು ತುಂಬ ವ್ರತ ಮಾಡಿದ್ದೀವಿ, ತುಂಬ ಪೂಜೆಗಳನ್ನ ಮಾಡಿದ್ದೀವಿ, ಆದರೂ ಕೂಡ ನಮ್ಮ ರಾಯರು ನನಗೆ ಸ್ವಪ್ನದಲ್ಲಿ ಒಮ್ಮೆನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಖಂಡಿತ ಸ್ವಪ್ನದಲ್ಲಿ ಗುರುರಾಯರು ಬಂದಿಲ್ಲ ಅಂತ ಹೇಳಿ ನೀವು ಅಪನಂಬಿಕೆ ತಗೋಬೇಡಿ. ನಮ್ಮ ರಾಯರು ಕನಸಲ್ಲಿ ಬಂದಿಲ್ಲ ಅಂದರೂ ಕೂಡ ನಮ್ಮ ಜೊತೆ ನಮ್ಮ ಕೆಲಸದಲ್ಲಿ ಯಾವಾಗಲೂ ಕೂಡ ಇರ್ತಾರೆ. ಗುರು ರಾಘವೇಂದ್ರ ಸ್ವಾಮಿಯನ್ನು ನಂಬಿದರೆ ಇಂದಿಗೂ ಕೂಡ ಯಾರೂ
ಯಾರನ್ನು ಕೂಡ ಕೈ ಬಿಟ್ಟಿಲ್ಲ ನಮ್ಮ ರಾಯರು. ರಾಯರ ಭಕ್ತರ ಇದು ಅಚಲವಾದ ನಂಬಿಕೆ. ಭಕ್ತರ ನಂಬಿಕೆಗೆ ತಕ್ಕಂತೆ ಅನೇಕ ಪವಾಡಗಳು ನಡೆದಿವೆ ಕೂಡ. ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನೆಲ್ನಲ್ಲಿ ನೀವು ಈ ಯುಗದಲ್ಲೂ ಕೂಡ ಮಹಿಮೆಗಳನ್ನ ಸಾಲ್ನ ಕೇಳ್ತಾ ಇದ್ದೀರಾ ಅಂದರೆ ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ದೀವಿ. ಹಾಗೆ ಕಷ್ಟ ಬಂದಾಗ ರಾಯರನ್ನು ಮನಸ್ಸಿನಲ್ಲಿ ನೆನೆಸಿದರೆ ಸಾಕು, ಕಷ್ಟಗಳು ಮಂಜಿನಂತೆ ಕರಗುವುದು. ರಾಯರನ್ನು ಪೂಜಿಸಲು ಕಠಿಣ ನಿಯಮಗಳೇನೂ ಇಲ್ಲ. ಮುಖ್ಯವಾಗಿ ಶ್ರದ್ಧಾಭಕ್ತಿ, ಶುದ್ಧ ಮನಸ್ಸಿನಿಂದ ರಾಯರನ್ನು ಪೂಜಿಸಿದರೆ ಸಾಕು, ರಾಯರು ಅವರೆಲ್ಲ ಕಷ್ಟಗಳನ್ನು ನಿವಾರಿಸುತ್ತಾರೆ. ಗುರು ರಾಯರನ್ನು ನೀವು ಶ್ರದ್ಧಾಭಕ್ತಿಯಿಂದ ಮನಸ್ಪೂರ್ವಕವಾಗಿ ರಾಯರನ್ನು ಪೂಜಿಸುವುದರಿಂದ ಹೆಚ್ಚಿನ ಫಲನ ನಾವು ಪಡ್ಕೋಬಹುದು. ಹಾಗೆ ನಾವಿಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಮೂಲ ಮಂತ್ರ ಹಾಗೂ ಗಾಯತ್ರಿ ಮಂತ್ರದ ಬಗ್ಗೆ ತಿಳ್ಕೊಳ್ಳೋಣ. ಸ್ವಪ್ನದಲ್ಲಿ ಗುರು ರಾಯರು ನಮಗೆ ಬಂದು ಅರಸಬೇಕಾ, ಆಶೀರ್ವದಿಸಬೇಕಾದ್ರೆ ನೀವು ಭಕ್ತಿಯಿಂದ ಈ ಎರಡು ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮ ನಿಷ್ಕಲ್ಮಶ ಭಕ್ತಿ ಮೂಲಕ ನಾವು ರಾಯರು ನಮ್ಮ ಕನಸಿನಲ್ಲಿ ಬರ್ತಾರೆ. ತಾಯಿ ತನ್ನ ಮಗುವಿನ ಕೈ ಹಿಡಿದಾಗೆ ನಮಗೆ ಅನುಗ್ರಹಿಸ್ತಾರೆ. ಮೂಲ ಮಂತ್ರ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ, ಅಷ್ಟಕ್ಷರ ಮಂತ್ರ. ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಅಷ್ಟಕ್ಷರ ಮಂತ್ರನ ನಾವು ಗುರುವಾರನೇ ಅಂತಲ್ಲ, ಪ್ರತಿದಿನ ನೀವು ಬೆಳಗ್ಗೆ 108 ಬಾರಿ ಭಕ್ತಿಯಿಂದ ಜಪಿಸೋದ್ರಿಂದನೂ ಕೂಡ ಗುರುರಾಯರ ಕೃಪೆಗೆ ಪಾತ್ರರಾಗಬಹುದು. ಜೊತೆಗೆ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಹೆಚ್ಚುವುದು, ಋಣಾತ್ಮಕ ಆಲೋಚನೆಗಳು ದೂರವಾಗಿ ಮನಸ್ಸಿನಲ್ಲಿ ಧನಾತ್ಮಕ ಆಲೋಚನೆಗಳು ಹೆಚ್ಚಾಗುವುದು. ಇನ್ನು ರಾಘವೇಂದ್ರ ಗಾಯತ್ರಿ ಮಂತ್ರದ ಬಗ್ಗೆ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ಹಾಗೆ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ನಲ್ಲಿ ತುಂಬ ದಿನಗಳಿಂದನೂ ಕೂಡ 48 ದಿನ ರಾಘವೇಂದ್ರ ಗಾಯತ್ರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ರಾಯರು ಸ್ವಪ್ನದಲ್ಲಿ ಬರ್ತಾರೆ. ಆ ಮಂತ್ರನೂ ಕೂಡ ನಾನು ವಿಡಿಯೋ ಕೆಳಗಡೆ ಹಾಕ್ತೀನಿ. ಭಕ್ತಿಯಿಂದ ಇದನ್ನು ನೀವು 48 ದಿನ ಪಾರಾಯಣ ಮಾಡಿ ನೋಡಿ, ಖಂಡಿತ ಅನುಗ್ರಹಿಸ್ತಾರೆ. ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹಿ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಅನ್ನುವಂತಹ ಅದ್ಭುತ ರಾಘವೇಂದ್ರ ಗಾಯತ್ರಿ ಮಂತ್ರ. ಇದನ್ನು ನೀವು ಗುರುವಾರ ದಿನ ಶುರು ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಶುಕ್ಲ ಪಕ್ಷದಲ್ಲಿ ಶುರು ಮಾಡ್ಕೋಬಹುದು, ಇಲ್ಲ ಪುಷ್ಯ ನಕ್ಷತ್ರದಂದು ನೀವು ಶುರು ಮಾಡಿಕೊಂಡು 48 ದಿನ ನೀವು ಪಠಣೆ ಮಾಡೋದ್ರಿಂದ ವಿಶೇಷ ಫಲನ ಪಡ್ಕೋಬಹುದು. ನಮ್ಮ ನಿಮ್ಮೆಲ್ಲರ ಆಸೆಯಂತೆ ಗುರುರಾಯರು ಸ್ವಪ್ನದಲ್ಲಿ ಬರ್ತಾರೆ. ಎಷ್ಟು ಬಾರಿ ಹೇಳಬೇಕು ಅಂತ ಹೇಳಿದ್ರೆ 3 ಬಾರಿ ಹೇಳ್ಕೋಬಹುದು, 5 ಬಾರಿ, ಇಲ್ಲ 9 ಬಾರಿ, 21 ಬಾರಿ, 108 ಬಾರಿ, ಇಲ್ಲ ಅಂತ ಹೇಳಿದ್ರೆ 1008 ಬಾರಿನೂ ಕೂಡ ಜಪಿಸಬಹುದು. 48 ದಿನ ನೀವು ಭಕ್ತಿಯಿಂದ ಪಾರಾಯಣ ಮಾಡಿ ನೋಡಿ. ನಿಷ್ಕಲ್ಮಶ ಭಕ್ತಿ ಬೇಕಿಲ್ಲಿ ಅಷ್ಟೇ. ರಾಯರ ಮುಂದೆ ಕುಳಿತುಕೊಂಡು ನೀವು ನಿಮ್ಮ ಭಕ್ತಿಪೂರ್ವಕವಾಗಿ ಈ ಮಂತ್ರನ 48 ದಿನ ಹೇಳ್ಕೊಳ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಶುಕ್ಲ ಪಕ್ಷದಲ್ಲಿ ಮಾಡ್ಕೋಬಹುದು, ಇಲ್ಲ ಅಂತೇಳಿದ್ರೆ ಪುಷ್ಯ ನಕ್ಷತ್ರದಲ್ಲಿ ನೀವು ಆ ದಿನ ನೀವು ಶುರು ಮಾಡಿಕೊಂಡು 48 ದಿನ ನೀವು ವ್ರತದ ಮೂಲಕ, ನೀವು 48 ದಿನ ವ್ರತಾಚರಣೆಯ ಮೂಲಕ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಗುರುರಾಯರು ನಿಮ್ಮ ಸ್ವಪ್ನದಲ್ಲಿ ಬರ್ತಾರೆ. ಸ್ವಪ್ನದಲ್ಲಿ ಬಂದರು ಅಂದ್ರೇ ತಾಯಿ ತನ್ನ ಮಗುವಿನ ಕೈ ಹಿಡಿದ ಹಾಗೆ ಎಂದು ಕೂಡ ನಮ್ಮ ಕೈನ ನಮ್ಮ ಗುರುರಾಯರು ಬಿಡೋದಿಲ್ಲ. ಆದ್ದರಿಂದ ಈ ಮಂತ್ರನ ಭಕ್ತಿಯಿಂದ ಹೇಳ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಕೂಡ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ಗಳು ಮಾಡಿ, ಹಾಗೂ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯನಿಗೂ ಕೂಡ ಮೆಸೇಜ್ ಕಮೆಂಟಲ್ಲಿ ಮೆಸೇಜ್ ಮಾಡಿ. ಮುಂದಿನ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು.